ನಮಸ್ಕಾರ, ನನ್ನ ಹೆಸರು ಫ್ರಾನ್ಸಿಸ್ ಡಿಸೋಜ ಅಂತ. ಕರವೇ ತಾಲೂಕು ಅಧ್ಯಕ್ಷರು ಸೋಮಾರ್ಪೇಟೆ. ಅಸ್ಸಾಂನವರು ಈಗ ತೋಟದ ಕೆಲಸಕ್ಕೆ ಅಂತ ನಿನ್ನೆ ಬಂದಿದ್ದಾರೆ, ನಿನ್ನೆ ಸಂಜೆ ಬಂದಿದ್ದಾರೆ. ಅಸ್ಸಾಂನವರು ಚುನಾವಣೆಗಾಗಿ ಎಲ್ಲರೂ ಇಲ್ಲಿಂದ ಹೋಗಿದ್ರು. ನಮ್ಮ ಕೊಡಗಿಂದ ಸಂಪೂರ್ಣವಾಗಿ ಎಷ್ಟು ಅಸ್ಸಾಂನವರು ಇದ್ದರು ಎಲ್ಲ ಆ ರಾಜ್ಯದಲ್ಲಿ ಚುನಾವಣೆಗೆ ಅಂತ ಹೋಗಿದ್ರು. ಆದರೆ ಈಗ ನಿನ್ನೆ ಬಂದುಬಿಟ್ಟಿದ್ದಾರೆ. ಬರುವಾಗ ನೋಡಿ, ಅವರಿಗೆ ನಮ್ಮ ಜಿಲ್ಲಾಧಿಕಾರಿಗಳು ಹೊರ ಜಿಲ್ಲೆಯಿಂದಾಗಲಿ ನಮ್ಮ ಹೊರ ರಾಜ್ಯದಿಂದ ಯಾರೇ ಬಂದರೂ 14 ದಿವಸ ಕ್ವಾರಂಟೈನ್ ಮಾಡಬೇಕು ಅಂತ ಹೇಳಿದ್ದಾರೆ. ಆದರೆ ಇವರು ಯಾವ ಆದೇಶಕ್ಕೂ ಗಾಳಿ ತೂರ್ಬಿಟ್ಟಿದ್ದಾರೆ. ಎಲ್ಲವೂ ರಸ್ತೆಯಲ್ಲಿ ಸುತ್ತಾ ಇದ್ದಾರೆ ಇವರು. ಆರಾಮಾಗಿ ಅದು ಮಾಸ್ಕ್ ಹಾಕದ್ದೆ ಆರಾಮಾಗಿ ಸುತ್ತಕೊಂಡಿದ್ದಾರೆ. ಇವರಿಂದ ಕೊರೋನಾ ಏನೋ ಜಾಸ್ತಿ ಆದರೆ ಯಾರು ಜವಾಬ್ದಾರ ಆಗ್ತಾರೆ? ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಬೇಗನೆ ಕ್ರಮ ಕೈಗೊಳ್ಬೇಕು, ಅವ್ರನ್ನ 14 ದಿವಸ ಕ್ವಾರಂಟೈನ್ ಮಾಡಬೇಕು ಮತ್ತು ಕೊರೋನಾ ಟೆಸ್ಟ್ ಮಾಡಿಸ್ಬೇಕು ಅಂತ ಹೇಳಿ ಕರ್ನಾಟಕ ರಕ್ಷಣಾ ವೇದಿಕೆ ಮನವಿ. ಇದರ ಬಗ್ಗೆ ಎಲ್ಲ ಅಧಿಕಾರಿಗಳು, ಯಾರು ಸಂಬಂಧಪಟ್ಟ ಅಧಿಕಾರಿಗಳು ಬೇಗನೆ ಕ್ರಮ ಕೈಗೊಳ್ಬೇಕು ಅಂತ ಮನವಿ ಮಾಡಿಕೊಳ್ತಿದ್ದೇವೆ. ಧನ್ಯವಾದಗಳು.